ಹಾಯ್, ನಾನು ಅವತ್ತು ವ್ಲಾಗು ಸ್ಟಾರ್ಟ್ ಮಾಡಿದ್ದು ಇಂಟ್ರೊಡಕ್ಷನ್ ವ್ಲಾಗು, ಅದು ಬಿಟ್ಟು ನಾನು ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇರೋದು ಇದು ನನ್ನ ಎರಡನೇ ವ್ಲಾಗ್ ಆಗಿರುತ್ತೆ. ನನ್ನ ಎರಡನೇ ವ್ಲಾಗ್ ಬಂದು ಮ್ಯಾಂಗೋ ಮಿಲ್ಕ್ಶೇಕ್. ಮ್ಯಾಂಗೋ ಮಿಲ್ಕ್ಶೇಕ್ ಎಲ್ಲ ಕುಡ್ದಿರ್ತೀರ, ಅಂದರೆ ಅದು ರಿಸ್ಕಿ ಅಂತ ಯಾರೂ ಮಾಡ್ಕೊಂಡಿರಲ್ಲ. ಸೊ ನಾನು ಇವತ್ತಿನ ವ್ಲಾಗಲ್ಲಿ ಮ್ಯಾಂಗೋ ಮಿಲ್ಕ್ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಈಸಿ ವೇ, ನೋಡ್ಕೊಂಡ್ಬನ್ನಿ ಗೈಸ್. ನಾನಿವತ್ತು ಒಂದು ಹೊಸ ಟೇಸ್ಟ್ನ ತೋರಿಸ್ಬೇಕಂತ ಇದ್ದೀನಿ. ಮಾವಿನ ಹಣ್ಣು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ ಅಲ್ವಾ? ನನಗೂ ಹಾಗೆ ಇಷ್ಟ. ಅದರಲ್ಲೂ ಈ ಮಾವಿನ ಹಣ್ಣು ಸೀಸನ್ ಅಂದರೆ ಮಾವಿನ ಹಣ್ಣಲ್ಲಿ ವೆರೈಟಿ ವೆರೈಟಿ ತಿನ್ನಬೇಕಂತ ಅನಿಸುತ್ತೆ. ಈಗ ನಾನು ಇವತ್ತು ಏನು ತೋರ್ಸಕ್ಕೆ ಹೊರಟಿದ್ದೀನಿ ಅಂತಂದರೆ ಮ್ಯಾಂಗೋ ಮಿಲ್ಕ್ಶೇಕ್ ಅಂತ. ಇದು ಎಲ್ಲರಿಗೂ ಒಳ್ಳೆಯದು, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಮ್ಯಾಂಗೋ ಮಿಲ್ಕ್ಶೇಕ್ ಒಳ್ಳೆಯದು. ನಾನು ಇವತ್ತು ಮ್ಯಾಂಗೋ ಮಿಲ್ಕ್ಶೇಕ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ನೋಡ್ಕೊಬರೋಣ. ನೋಡಿ, ನಾನಿವಾಗ ಎರಡು ಮಾವಿನ ಹಣ್ಣು, ನೀವು ನೋಡಿದಾಗೆ ಅವಾಗ ಎರಡು ಮಾವಿನ ಹಣ್ಣು ತೊಗೊಂಡಿದ್ದೆ, ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ಒಳಗಡೆ ಬರ್ತಲ್ಲಿ ತಿರುಳು ಅದನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದು ಎರಡು ಸ್ಪೂನ್ ಶುಗರ್, ಆಮೇಲೆ ಹಸಿ ಹಾಲು. ಕೆಲವ್ರಿಗೆ ಹಸಿ ಹಾಲು ಇಷ್ಟ ಆಗೋದಿಲ್ಲ, ಅವ್ರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಒಂದು 4-5 ಟೇಬಲ್ ಸ್ಪೂನಷ್ಟು ಹಾಲು, ಹಸಿ ಹಾಲು. ಬೇಕಾದವರು ಅರ್ಧ ಲೋಟ ನೀರು ಆ್ಯಡ್ ಮಾಡ್ಕೊಂಡು ಮಾಡ್ಕೊಬೋದು. ಇವಾಗ ನೋಡಿ ಮಾಡ್ಕೊಳ್ಳೋ ವಿಧಾನ ಹೇಳ್ತೀನಿ. ಇಲ್ಲಿ ಇರುತ್ತಲ್ಲ ಮಾವಿನ ಹಣ್ಣು ಹೆಚ್ಚಿಟ್ಕೊಂಡಿರ್ತೀನಲ್ಲ, ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು 2 ಸ್ಪೂನ್ ಶುಗರ್, ಹಾಗೆ ಹಸಿ ಹಾಲು ಎತ್ತಿಟ್ಕೊಂಡಿದ್ದೀನಲ್ಲ ಅದು, ಹಾಗೆ ಒಂದು ಹಾಕೊಂಡಿದ್ದೀನಿ. ಮ್ಯಾಂಗೋ ಮಿಲ್ಕ್ಶೇಕ್ ರೆಡಿಯಾಗಿದೆ. ಬೇಕಾದರೆ ಏಲಕ್ಕಿ ಪೌಡರ್ ಕೂಡ ಹಾಕೊಬೋದು. ನನಗೆ ಆ ಫ್ಲೇವರ್ ಇಷ್ಟ ಇದ್ದೇ ಇರೋದ್ರಿಂದ ನಾನು ಅದನ್ನ ಹಾಕೊಂಡಿಲ್ಲ, ನೀವು ಬೇಕಾದ್ರೆ ಹಾಕೊಳ್ಳಿ. ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಕೆಟ್ಟೋಗಿರೋ ಮಾವಿನಣ್ಣ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಯಾಕಂದರೆ ಇನ್ನೊಂದು ಚೆನ್ನಾಗಿರೋ ಮಾವಿನಣ್ಣ ನಾವು ಹಾಕಿರ್ತೀವಲ್ಲ, ಅದ್ರದ್ದು ಫ್ಲೇವರ್ ಕೂಡ ಕೆಟ್ಟಿರೋದ್ರಿಂದ ಹೋಗುತ್ತೆ. ಸೊ ಹಾಗಾಗಿ ನೀವು ಕೆಟ್ಟೋಗಿರೋದನ್ನ ಹಾಕೋಬೇಡಿ. ಮಾವಿನಣ್ಣಿಂದ ಮಿಲ್ಕ್ಶೇಕ್ ರೆಡಿಯಾಗಿದೆ. ನಾನು ಮಾಡಿದ ಮ್ಯಾಂಗೋ ಮಿಲ್ಕ್ಶೇಕ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರು ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ.